ಕೀರ್ತನೆ 10. ಯಹೋವನೇ, ನೀನು ಯಾಕೆ ದೂರವಾಗಿ ನಿಂತಿದ್ದೀ? ಕಷ್ಟಕಾಲದಲ್ಲಿ ಯಾಕೆ ಮರೆಯಾಗುತ್ತೀ? ದುಷ್ಟರು ಗರ್ವಿಷ್ಠರಾಗಿ ದೀನರನ್ನು ಬಹಳವಾಗಿ ಹಿಂಸಿಸುತ್ತಾರೆ. ಅವರು ಕಲ್ಪಿಸಿದ ಕುಯುಕ್ತಿಯಲ್ಲಿ ತಾವೇ ಸಿಕ್ಕಿಬೀಳಲಿ. ದುಷ್ಟನು ತನ್ನ ಮನೋರಥವು ನೆರವೇರಿತೆಂದು ಕೊಚ್ಚಿಕೊಳ್ಳುತ್ತಾನೆ. ಪರರ ಸೊತ್ತನ್ನು ಅಪಹರಿಸಿದವನು ಯಹೋವನನ್ನು ಅಲ್ಲಗೆಳೆದು ಬಿಟ್ಟು ಬಿಡುತ್ತಾನೆ. ಯಹೋವನು ವಿಚಾರಿಸುವುದಿಲ್ಲ ಎಂದು ದುಷ್ಟನು ಸೊಕ್ಕಿನ ಮುಖದಿಂದ ಹೇಳಿಕೊಂಡು ದೇವರಿಲ್ಲವೆಂಬುದಾಗಿ ಸದಾ ಯೋಚಿಸುತ್ತಾನೆ. ಅವನ ಪ್ರಯತ್ನಗಳು ಯಾವಾಗಲೂ ಕೈಗೂಡುತ್ತವೆ. ನಿನ್ನ ನ್ಯಾಯ ತೀರ್ಪು ಮಹೋನ್ನತವಾಗಿರುವುದರಿಂದ ಅವನ ಗ್ರಹಿಕೆಯೂ ಬರುವುದಿಲ್ಲ. ವೈರಿಗಳ ಗುಂಪನ್ನಾದರೂ ತಾತ್ಸಾರ ಮಾಡುತ್ತಾನೆ. ತಾನು ಕದಲುವುದೇ ಇಲ್ಲ, ತನಗೆ ವಿಪತ್ತು ಎಂದಿಗೂ ಸಂಭವಿಸುವುದಿಲ್ಲ ಅಂದುಕೊಂಡಿದ್ದಾನೆ. ಅವನ ಬಾಯಿಯು ಶಾಪ ಬಲತ್ಕಾರ ವಂಚನೆಗಳಿಂದ ತುಂಬಿದೆ. ಅವನ ನಾಲಿಗೆಯ ಕೆಳಗೆ ಹಾನಿಯೂ ನಾಶವೂ ಕೂತಿವೆ. ಅವನು ಗ್ರಾಮಗಳ ಸಂದುಗೊಂದುಗಳಲ್ಲಿ ಹೊಂಚಿಕೊಂಡಿದ್ದು ಮರೆಯಾದ ಸ್ಥಳಗಳಲ್ಲಿ ನಿರಪರಾಧಿಗಳನ್ನು ಕೊಲ್ಲುತ್ತಾನೆ. ಅವನು ಗತಿಹೀನನನ್ನು ಹಿಡಿಯುವುದಕ್ಕೆ ಸಮಯ ನೋಡುತ್ತಾನೆ. ಗವಿಯಲ್ಲಿ ಅಡಗಿಕೊಂಡಿರುವ ಸಿಂಹದಂತೆ ಅವನು ಮರೆಯಾಗಿ ಹೊಂಚಿಕೊಂಡಿರುವನು. ಅವನು ಬಲೆಯೊಡ್ಡಿ ಕಾದಿದ್ದು ಕುಗ್ಗಿದವನನ್ನು ಹಿಡಿದು ಎಳೆದುಕೊಂಡು ಹೋಗುತ್ತಾನೆ. ಕುಗ್ಗಿದವನು ಜಜ್ಜಲ್ಪಟ್ಟು ಉರುಳಿಕೊಳ್ಳುತ್ತಾನೆ. ಗತಿಯಿಲ್ಲದವನು ಅವನ ಬಲತ್ಕಾರದಿಂದ ಬಿದ್ದು ಹೋಗುತ್ತಾನೆ. ಆ ದುಷ್ಟನು ತನ್ನೊಳಗೆ ದೇವರು ಇವನನ್ನು ಬಿಟ್ಟು ವಿಮುಖನಾಗಿದ್ದಾನೆ, ಆತರು ನೋಡುವುದೇ ಇಲ್ಲ ಅಂದುಕೊಳ್ಳುತ್ತಾನೆ. ಯಹೋವನೇ ಹೇಳು, ದೇವರೇ, ಕುಗ್ಗಿದವನನ್ನು ಮರೆಯಬೇಡ, ಅವನನ್ನು ರಕ್ಷಿಸುವುದಕ್ಕೆ ಕೈಚಾಚು. ದುಷ್ಟನು ನಿನ್ನನ್ನು ಯಾಕೆ ಅಲಕ್ಷ್ಯ ಮಾಡಬೇಕು? ದೇವರು ವಿಚಾರಿಸುವುದೇ ಇಲ್ಲವೆಂದು ಹೇಳಿಕೊಳ್ಳುವುದೇಕೆ? ನೀನು ಅವರ ಅನ್ಯಾಯ ಬಲತ್ಕಾರಗಳನ್ನು ನೋಡಿಯೇ ಇದ್ದಿ, ಅವುಗಳನ್ನು ವಿಚಾರಿಸುತ್ತಿ. ಗತಿ ಇಲ್ಲದವನು ತನ್ನನ್ನು ನಿನಗೆ ಒಪ್ಪಿಸುವನು, ದಿಕ್ಕಿಲ್ಲದವನಿಗೆ ನೀನೇ ದಿಕ್ಕು. ದುಷ್ಟನ ಭುಜಬಲವನ್ನು ಮುರಿದು ಹಾಕು, ಕೆಡುಕನ ದುಷ್ಟತ್ವವನ್ನು ಶೋಧಿಸಿ ನಿರ್ಮೂಲ ಮಾಡಿಬಿಡು. ಯಹೋವನು ಯುಗ ಯುಗಾಂತರಗಳಲ್ಲಿಯೂ ಅರಸನಾಗಿರುವನು. ಆತನ ದೇಶದಲ್ಲಿ ಅನ್ಯ ಜನಗಳು ನಿಶೇಷರಾದರು. ಯಹೋವನೇ, ನೀನು ದೀನರ ಕೋರಿಕೆಯನ್ನು ನೆರವೇರಿಸುವವನೇ ಆಗಿದ್ದೀ. ಅವರ ಹೃದಯವನ್ನು ಧೈರ್ಯಪಡಿಸುತ್ತೀ, ಅವರ ಮೊರೆಗೆ ಕಿವಿ ಕೊಡುತ್ತೀ. ನೀನು ದಿಕ್ಕಿಲ್ಲದವರ ಮತ್ತು ಕುಗ್ಗಿದವರ ನ್ಯಾಯವನ್ನು ವಿಚಾರಿಸುತ್ತೀ. ಹೀಗಿರುವಲ್ಲಿ ಇನ್ನು ಮುಂದೆ ಮಣ್ಣಿನಿಂದಾದ ಮನುಷ್ಯರಿಂದ ಅವರಿಗೆ ಹೆದರಿಕೆ ಉಂಟಾಗುವುದಿಲ್ಲ. ಆಮೇನ್.